ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್. ನಾನು ನಿಮ್ ಸಾಗರ್. ನೀವು ನೋಡ್ತಿದ್ರಾ ಸಾಗರ್ ಸ್ಟೋರೀಸ್. ಶುಭೋದಯ ಮ್ಯಾಮ್ ಎಲ್ಲರಿಗೂ, ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಗುರು. ಬೆಳಿಗ್ಗೆನೆ ಒಂಥರ ಎಲ್ಲ ನಮ್ಮ ಹುಡುಗರು ಅದ್ರ ಹೋಗ್ಬಿಟ್ಟಿರ್ತಾರೆ ಈ ಅಪ್ಡೇಟ್ನ ಕೇಳ್ಬಿಟ್ಟು. ಆಸ್ಟ್ರೇಲಿಯಾನ ಜಿಂಬಾಬ್ವೆ ಅವರು ಎತ್ತಂಗಡಿ ಮಾಡಿದ್ರು ಅಂತ ಹೇಳ್ಬೋದು. 141 ಆಲ್ ಔಟ್ ಮಾಡಿದ್ದಾರೆ ಗುರು. ಬೆಳಿಗ್ಗೆ ನಾನು ನೋಡ್ಬಿಟ್ಟಿದ್ರೆ ಶಾಕ್ ಆಗಿಬಿಟ್ಟೆ. ವಾರ್ನರ್ ಅವರು ನಿಂತ್ಕೊಂಡು 94 ಹೊಡೆದಿದ್ದಾರೆ ಗುರು. ಸಿಂಗಲ್ ಹ್ಯಾಂಡೆಡ್ಲಿ ಒಂಥರ ಇವ್ರೇನಾರು ಔಟ್ ಆಗಿಬಿಟ್ಟಿತ್ತು ಅಂದರೆ 100 ಒಳಗಡೆ ಆಲ್ ಔಟ್ ಆಗೋಗ್ಬಿಟ್ಟಿರೋರು ಆಸ್ಟ್ರೇಲಿಯಾದವರು. ಒಂಥರ ಅಜೀಬ್ ಆದರು ಅಂತ ಹೇಳ್ಬೋದು. ವಾರ್ನರ್ ಅವರು ಒಂಥರ ರೆಕಾರ್ಡ್ ಮಾಡಿದರೆ ನೋಡ್ತಿರ್ಬೋದು, ನಿಮಗೆ ಬಿಗ್ ಚಂಕ್ಸಲ್ಲಿ ಬಿಗ್ ಚಂಕ್ ಅಂತ ಒಂದು ರೆಕಾರ್ಡ್ ಆಗಿದೆ. ಇದರಲ್ಲಿ ನಿಮಗೆ ವಿವಿಯನ್ ರಿಚರ್ಡ್ಸ್ ಅವರು ಅಂದರೆ ಇವಾಗ ಏನಾದ್ರು 200 ಹೊಡೆದಿದ್ರೆ ಅಂತಂದರೆ ಅದರಲ್ಲಿ ಬಿಗ್ ಪಾರ್ಟ್ ಯಾರ್ದು ಅಂತ. ಸೊ 66% ಪಾರ್ಟು ನಿಮಗೆ 141 94 ರನ್ಸು ವಾರ್ನರ್ ಅವ್ರದ್ದು. 189 ವಿವಿಯನ್ ರಿಚರ್ಡ್ಸ್ ಅವ್ರದ್ದು. 172 ಹೊಡೆದಾಗ ಅದು ನಿಮಗೆ ಜಮಾನದಲ್ಲಾಗಿರುವಂಥ ದಾಖಲೆ 69% ಇತ್ತು. ಇವಾಗ ವಾರ್ನರ್ ಅವರು 66%ಅಲ್ಲಿ ಕೂತ್ಕೊಂಡಿದ್ದಾರೆ. ಏನು ಗುರು ಇದು ಹಿಂಗಾಗೋಗ್ಬಿಡ್ತು ನೋಡಿ. ಅದೇ ಹೇಳ್ತೀನಲ್ಲ ನಿಮ್ಗೆ ಯಾವಾಗಲೂ ನಾನು, ಯಾವ ಟೀಮು ಯಾವಾಗ ಬೇಕಾದ್ರೂ ಯಾರನ್ನ ಬೇಕಾದರೂ ಅಪ್ಸೆಟ್ ಮಾಡ್ಬೋದು ಅಂತ. ಅದಕ್ಕೆ ಜಿಂಬಾಬ್ವೆ ಅವರು ಇವತ್ತೊಂದು ಎಕ್ಸಾಂಪಲ್ ಆಗಿದ್ದಾರೆ. ಅಪ್ಡೇಟ್ ನಂಬರ್ 2. ನಿನ್ನೆಯಿಂದ ನಿಮಗೆ ಇಂಗ್ಲೆಂಡ್ ಅವ್ರದ್ದು T20 ಸ್ಕ್ವಾಡ್ ಫಾರ್ ವರ್ಲ್ಡ್ ಕಪ್ ಅನೌನ್ಸ್ ಮಾಡಿದ್ರು. ಇವಾಗ ಬರ್ತಾ ಇರುವಂಥ ಅಪ್ಡೇಟ್ ಪ್ರಕಾರ ಆ್ಯಕ್ಚುಲಿ ನಿನ್ನೆ ರಾತ್ರಿನೇ ಅಪ್ಡೇಟ್ ಬರುತ್ತೆ. ನಿನ್ನೆ ಮಧ್ಯಾಹ್ನ ಟೈಮ್ಗೆ ಅನೌನ್ಸ್ ಮಾಡಿದ್ರೆ ನಿನ್ನೆ ರಾತ್ರಿ ಗೋಲ್ಫ್ ಆಡಬೇಕಾದ್ರೆ, ನಿನ್ನೆ ರಾತ್ರಿ ಅಲ್ಲ ಒಟ್ಟಿನಲ್ಲಿ ಗೋಲ್ಫ್ ಆಡಬೇಕಾದ್ರೆ ಜಾನಿ ಬೆಸ್ಟ್ ಅವ್ರಿಗೆ ಇಂಜುರಿ ಆಗಿಬಿಟ್ಟು ರೂಲ್ಡ್ ಔಟ್ ಆಫ್ ದ ವರ್ಲ್ಡ್ ಕಪ್ ಆಗಿದ್ದಾರಂತೆ. ಸೊ ಒಂಥರ ಹ್ಯೂಜ್ ಅಪ್ಡೇಟ್ ಅಂತ ಹೇಳ್ಬೋದು. ಜಾನಿ ಬೆಸ್ಟ್ ಒಂಥರ ಮೈನ್ ಪ್ಲೇಯರು ಇಂಗ್ಲೆಂಡ್ಗೆ. ಸೊ ಇವರೇ ಮಿಸ್ ಔಟ್ ಆಗಿದ್ದಾರೆ ಅಂತಂದರೆ ಮೊದಲೇ ಜೇಸನ್ ರಾಯ್ ಬೇರೆ ಇಲ್ಲ, ಇವರು ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಡೌನ್ ಕಾಣಿಸ್ತಾ ಇದೆ. ಇವಾಗ ಇಂಗ್ಲೆಂಡ್ ಬ್ಯಾಟಿಂಗ್ ಲೈನಪ್ ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ನೋಡೋಣ ಗುರು, ಯಾರು ಇವ್ರ ಪರವಾಗಿ ಬಂದ್ಬಿಟ್ಟು ಬೆಂಕಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ಅಂತ. ಒಟ್ಟಿನಲ್ಲಿ ಒಂಥರ ಹ್ಯೂಜ್ ಬ್ಲೋ ಅಂತ ಹೇಳ್ಬೋದು ಇಂಗ್ಲೆಂಡ್ ಕ್ರಿಕೆಟ್ಗೆ. ಅಪ್ಡೇಟ್ ನಂಬರ್ 3. ಪಾಕಿಸ್ತಾನ್ ಸೂಪರ್ ಲೀಗು 2023 ಇಸ್ವಿಲಿ ನಿಮ್ಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ ಫೆಬ್ರವರಿ ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. 9 ಮುಗಿಯೋದು ಬಂದು March 19. ಏನು ಗುರು ನಮಗೆ PSL ಅಲ್ಲ, ನಮ್ಮ ಇಂಡಿಯನ್ ಪ್ಲೇಯರ್ಸ್ ಏನು ಆಡ್ತಾರೆ ಬಿಟ್ಟು ಹಾಕೋಗುರು ಅಂತ ಹೇಳ್ಬೋದು. ಬಟ್ ಓವರ್ಸೀಸ್ ಪ್ಲೇಯರ್ಗಳು ಇದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಅದನ್ನು ಮುಗಿಸ್ಕೊಂಡು IPL ಬರ್ತಾರೆ. IPL ಸ್ಟಾರ್ಟ್ ಆಗೋ ಟೈಮಿಗೆ ಕರೆಕ್ಟಾಗಿ ಇವರು ಮ್ಯಾಚ್ನೆಲ್ಲ ಮುಗಿಸಿರ್ತಾರೆ. ಇನ್ಫ್ಯಾಕ್ಟ್ 2025 PSLಗೂ IPLಗೂ ಕ್ರ್ಯಾಶ್ ಆಗೋದು ನಿಮಗೆ ಗೊತ್ತಿರೋದನ್ನ ಚಾಂಪಿಯನ್ಸ್ ಟ್ರೋಫಿ ಬರ್ತಾ ಇರೋದ್ರಿಂದ. ಎನಿ ಹೌ ಮುಗಿಸ್ಕೊಂಡು ಕರೆಕ್ಟಾಗಿ ಸ್ಕೆಡ್ಯೂಲ್ ಮಾಡಿ ಇಟ್ಕೊಂಡಿದ್ದಾರೆ. IPL ಬರೋ ಟೈಮಿಗೆ ಕರೆಕ್ಟಾಗಿ ಎತ್ತಂಗಡಿ ಮಾಡ್ತಾರೆ ಅಲ್ಲಿ PSL. ಯಾಕೆಂದ್ರೆ IPL ಜೊತೆ ಕ್ರ್ಯಾಶ್ ಆಯಿತು ಅಂದರೆ ಎಲ್ಲ ಓವರ್ಸೀಸ್ ಪ್ಲೇಯರ್ಗಳು IPLಗೆ ಬಂದ್ಬಿಡ್ತಾರೆ. ದ ನೆಕ್ಸ್ಟ್ ಅಪ್ಡೇಟ್, ಇಂಡಿಯನ್ ಲೆಜೆಂಡ್ ಸ್ಕ್ವಾಡ್ ಅನೌನ್ಸ್ ಆಗಿದೆ ಗುರು. ರೋಡ್ ಸೇಫ್ಟಿ ವರ್ಲ್ಡ್ ಸೀರೀಸ್ಗೆ ನೋಡ್ತಾ ಇರ್ಬೋದು ನಮ್ಮ ಎಲ್ಲ ಚೈಲ್ಡ್ಹುಡ್ ಹೀರೋಸ್ಗಳು ಬೆಂಕಿ ಫಾರ್ಮಲ್ಲಿ ಬಂದ್ಬಿಟ್ಟು ಆಡ್ತಾರೆ ಅಂತ ಕಾಣಿಸುತ್ತೆ. ಎಲ್ಲ ಹೀರೋಸ್ಗಳೂ ಇದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರ ಕ್ಯಾಪ್ಟನ್ಸಿಲಿ ನಡೀತಾ ಇರೋದು. ನಿನ್ನೆ ಅಪ್ಡೇಟ್ ಮಾಡಿದ್ದೆ ಸಚಿನ್ ತೆಂಡೂಲ್ಕರ್ ಅವರು ಕ್ಯಾಪ್ಟನ್ಸಿನ ನಿಭಾಯಿಸ್ತಾ ಇದ್ದಾರೆ ಇದರಲ್ಲಿ ಅಂತ. ಯುವರಾಜ್ ಸಿಂಗ್, ಇರ್ಫಾನ್ ಪಠಾಣ್, ಯೂಸಫ್ ಪಠಾಣ್, ಹರ್ಭಜನ್ ಸಿಂಗ್ ಜೊತೆಗೆ ರಾಹುಲ್ ಶರ್ಮಾ ಅವರು ಮೊನ್ನೆ ತಾನೇ ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ರು. ಮೈನ್ ರೀಸನ್ ಏನು ಅಂತಂದರೆ ಇದರಲ್ಲಿ ಆಡಬೇಕು ಅಂತಲೇ ಅವ್ರು ರಿಟೈರ್ಮೆಂಟ್ನ ಅನೌನ್ಸ್ ಮಾಡಿದ್ರು. ಹೆಂಗಿದ್ರು ಇಂಡಿಯನ್ ಸ್ಕ್ವಾಡಲ್ಲಿ ಬರೋಕ್ಕಾಗೋದಿಲ್ಲ, ಸುಮ್ಮನೆ ಏನಕ್ಕೂ ರಿಟೈರ್ಮೆಂಟ್ ಅಂದರೆ ಸುಮ್ಮನೆ ಏನಕ್ಕಿನ್ನ ಇಟ್ಕೊಂಡು ರಿಟೈರ್ಮೆಂಟ್ ಅನೌನ್ಸ್ ಮಾಡ್ಬಿಡೋಣ ಅಂತ ಮಾಡಿದ್ರು. ಜೊತೆಗೆ ನಮ್ಮ ಕರ್ನಾಟಕದ ಪ್ಲೇಯರ್ಸ್ ಇದ್ದಾರೆ, ಸ್ಟೋರ್ಟ್ ಬಿನ್ ಇದ್ದಾರೆ, ಅಭಿಮನ್ಯು ಮಿಥುನ್ ಇದ್ದಾರೆ, ಇನ್ನೂ ಸುಮಾರು ಜನ, ಮುನಾಫ್ ಪಟೇಲ್ ಎಲ್ಲ ಒಂಥರ 2011 ಸ್ಕ್ವಾಡು ಸ್ವಲ್ಪ ಜನ ಇದಾರೆ ಇದರಲ್ಲಿ. ದ ನೆಕ್ಸ್ಟ್ ಅಪ್ಡೇಟ್, ವಿರಾಟ್ ಕೊಹ್ಲಿ ಅವರು ಏಷ್ಯಾ ಕಪ್ ಅಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಪ್ರಾಕ್ಟೀಸ್ನ ಮಾಡೋದು ನಮಗೆ ಕಾಣಿಸಿದೆ. ಮಾಸ್ಕ್ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟು ರನ್ನಿಂಗ್ ಟೆಸ್ಟ್ ಅಂತ ಹೇಳ್ಬೋದು, ಫಿಟ್ನೆಸ್ ಟೆಸ್ಟ್ನ ಮಾಡ್ಕೊಂತಿದ್ದಾರೆ ಅವ್ರ ಗೌರವನೇ. ಯಾಕೆಂತಂದರೆ ಆ ಥರ ಕಂಡೀಷನಲ್ಲಿ ಇವಾಗ ಗೊತ್ತಿರೋದು ನಿಮಗೆ ಎಷ್ಟು ಜನ ಪ್ಲೇಯರ್ಸ್ಗಳು ಸುಸ್ತಾಗ್ತಿದ್ದಾರೆ, ಕ್ರ್ಯಾಂಪ್ಸ್ಗಳು ಆಗ್ತಾ ಇದೆ ಅಂತ, ಇಂಜುರಿಗಳು ಕೂಡ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಕ್ರ್ಯಾಂಪ್ಸ್ ಅಂತ ಹೇಳ್ಬೋದು ಅದನ್ನು. ಯಾಕೆಂತಂದರೆ ಆ ಕಂಡೀಷನಲ್ಲಿ ಇವಾಗ ಬೇಸಿಗೆಯಲ್ಲಿ UAEಯಲ್ಲಿ ಈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಜೊತೆಗೆ ಆ ವೆದರ್ ಅಂತೂ ಸಿಕ್ಕಾಪಟ್ಟೆ ಹೀಟ್ ಇರುತ್ತೆ. ಸೊ ಈ ಕಂಡೀಷನ್ ಆಡಬೇಕು ಅಂದರೆ ಎಕ್ಸ್ಟ್ರೀಮ್ ಫಿಟ್ನೆಸ್ ಅಂತೂ ಇರಲೇಬೇಕು. ನೆನ್ನೆ ರಿಜ್ವಾನ್ ಅವರು ಸುಸ್ತಾಗಿದ್ದು ನಿಮಗೆ 13ನೇ ಓವರಲ್ಲೇ ಗೊತ್ತಾಗ್ತಿತ್ತು. ಆಬ್ವಿಯಸ್ 20 ಓವರ್ ಆಡಬೇಕು ಅಂತಂದರೆ ಎಕ್ಸ್ಟ್ರೀಮ್ ಫಿಟ್ನೆಸ್ ಅಂತೂ ಇರಲೇಬೇಕು. ಅದಕ್ಕೋಸ್ಕರ ಈ ಥರ ಟೆಸ್ಟ್ನ ಮಾಡ್ತಿದ್ರಂತೆ ವಿರಾಟ್ ಕೊಹ್ಲಿರು. 10 ಕಂಟಿನ್ಯೂಸ್ ಆಗಿ ಓಡ್ತಾ ಇದ್ರಂತೆ. ಸೊ ಈ ಕಂಡೀಷನಲ್ಲಿ ಆದಷ್ಟು ಎಷ್ಟು ಓಡ್ತಾರೋ ಅಂದರೆ ಅವರ ಸ್ಟ್ಯಾಮಿನಾ ಎಷ್ಟು ಜಾಸ್ತಿ ಆಗುತ್ತೋ, ಓಡ್ದ ಸ್ಟ್ಯಾಮಿನಾ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಸ್ಟ್ಯಾಮಿನಾ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ಕೊಳೋದು ಒಳ್ಳೆಯದು. ಒಟ್ಟಿನಲ್ಲಿ ಒಂದಂತೂ ನಿಜ ಗುರು, ಫಿಟ್ನೆಸ್ ಇಲ್ಲ ಅಂತಂದರೆ ನಿಮಗೆ ಸ್ಟ್ಯಾಮಿನಾ ಇಲ್ಲ ಅಂತಂದರೆ 20 ಅಂತೂ ಕಂಟಿನ್ಯೂಸ್ ಆಗಿ ನೀವು ಬ್ಯಾಟ್ ಮಾಡೋಕೆ ಆಗೋದಿಲ್ಲ UAEಯಲ್ಲಿ. ಎಸ್ಪೆಷಲಿ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೆ, IPL ಟೈಮಲ್ಲೂ ಕೂಡ ಸ್ಟ್ರಗಲ್ ಮಾಡಿದ್ರು. ಬಟ್ IPL ಟೈಮಲ್ಲಿ ನಿಮಗೆ ಅಲ್ಲೇನೋ ಸಮ್ಮರ್ ಇರೋದಿಲ್ಲ, ಬಟ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಅದಕ್ಕಿಂತ ಡಬಲ್ ಆಗಿರುತ್ತೆ ವೆದರು. ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ಈ ಟೈಮಲ್ಲಿ ತೊಗೊಂಡೋಗ್ಬಿಟ್ಟು ಇಲ್ಲಿ ಇಟ್ಟಿದಾರಲ್ಲ ಆಡೋದಕ್ಕೆ UAEಯಲ್ಲಿ, ಪ್ರಾಬಬ್ಲಿ ಇಂಡಿಯಾದಲ್ಲಿ ಇಟ್ಟಿದ್ದೆ ಚೆನ್ನಾಗಿರೋದು ಅಂತ ಅನ್ಕೊಂತೀನಿ. ಬಟ್ ಎಲ್ಲ ಕಂಡೀಷನಲ್ಲೂ ಆಡಬೇಕು ಗುರು. ಏನು ಇವಾಗ ಬಿಸಿಲಿತ್ತು ಅಂದರೆ, ಸಮ್ಮರ್ ಇತ್ತು ಅಂದರೆ ಆಡಬಾರ್ದು ಆ ಕಂಡೀಷನಲ್ಲಿ. ಅಲ್ಲೂ ಕೂಡ ಆಡಿ ರೂಢಿ ಮಾಡ್ಕೋಬೇಕು, ಏನು ಮಾಡೋದಕ್ಕಾಗೋದಿಲ್ಲ. ನೋಡೋಣ, ಪ್ಲೇಯರ್ಸ್ಗಳಂತೂ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ದಾರೆ ಆ ಕಂಡೀಷನಲ್ಲಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಗಾಯ್ಸ್. ಮತ್ತಷ್ಟು ಮಗದಷ್ಟು ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ, ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ. ಚಿಯರ್ಸ್, ಬಾಯ್.